ಮಾಡಿದ್ದು ಭೀಮಸೇನನ ಕೆಲಸ. ಹಾಗಾದ್ರೆ ಒಬ್ಬ ವ್ಯಕ್ತಿ ತಾನು ಸಾಧನಾನುಷ್ಠಾನ ಮಾಡಬೇಕಾದ್ರೆ ಮೊದಲು ಅವನಿಗೆ ಬರಬೇಕಾದ್ದು ಏನು ಅಂತಂದ್ರೆ ಆಹಾರದ ಮೇಲೆ ವೈರಾಗ್ಯ ಅಂತ. ಬೇರೆ ಯಾವುದೇ ರೀತಿಯಿಂದ ಅವನನ್ನು ತಿದ್ದಲಿಕ್ಕೆ ಹೊರಟದಲ್ಲ, ಉಣ್ಣುವಲ್ಲಿ ಬಂದು ತಿದ್ದಲಿಕ್ಕೆ ತೊಡಗಿದ್ದು. ಏನು ತಿಂತೀಯ ನೀನು ಅಂತ ಅನ್ಸರು ಮಾಡಿ. ನಮ್ಮಲ್ಲಿ ಏನೊಂದು ಮಾತು ಉಂಟು, ಯಮನೂ ಕೂಡ ಊಟ ಮಾಡುವಾಗ ಬಿಟ್ಟು ಹೋಗುತ್ತಾನೆ ಅಂತ. ಯಾಕೆ ಬಿಟ್ಟು ಹೋಗ್ತಾನೆ? ಅವನ ಮೇಲೆ ದ್ವೇಷ ಇದ್ರೆ ಬಿಟ್ಟು ಹೋಗ್ತಾನೆ, ಅವನ ಮೇಲೆ ಪ್ರೀತಿ ಇದ್ರೆ ಯಾವ ಸಮಯವನ್ನೂ ಕಾಯುವುದಿಲ್ಲ ಅಂತೆ. ಬಾವು ತಿದ್ದಬೇಕು ಅಂತಂದಾಗ ಕಾಲಕ್ಕೆ ಬರ್ತಾನೆ, ತಿದ್ದುತ್ತಾನೆ. ಈಗ ಇಲ್ಲಿ ಧೃತರಾಷ್ಟ್ರ ಊಟ ಮಾಡುವ ಹಂತ ಬಂದಿದ್ದಾನೆ, ಯಮ ವಿದುರನೇ ಯಮನಾಗಿ ಬಂದಿದ್ದಾನೆ, ಅಲ್ಲೇ ತಿದ್ದಿದ್ದಾನೆ. ತಿದ್ದುವಾಗ ಊಟ ಮಾಡತಕ್ಕ ತುತ್ತನ್ನು ಧೃತರಾಷ್ಟ್ರ ಕೆಳ ಹಾಕಿ ಆಯ್ತು, ಬೇಡ ನನಗೆ ಊಟ, ನಾನು ಕಾಡಿಗೆ ಹೋಗ್ತೇನೆ ಅಂತ ಹೊರಟ. ಹಾಗಾದ್ರೆ ಧೃತರಾಷ್ಟ್ರನಿಗೆ ಇಂದ್ರಿಯ ನಿಗ್ರಹ ಇಲ್ಲ ಅಲ್ಲ. ಧರ್ಮರಾಜ ಯಾವ ಕೈಯಿಂದ ಆಹಾರ ಕಳಿಸ್ತಿದ್ದ ಧೃತರಾಷ್ಟ್ರನಿಗೆ, ಯಾವ ಕೈಯಿಂದ ಧೃತರಾಷ್ಟ್ರನ ಮಗನನ್ನು ಕೊಂದಿದ್ನೋ, ಧರ್ಮರಾಜನ ಕೈ ಯಾರ ರಕ್ತದಿಂದ ತೋಯ್ದಿತ್ತೋ ಅಂತ ಕೈಯಿಂದ ಕಳಿಸಿದ ಆಹಾರವನ್ನು ಧೃತರಾಷ್ಟ್ರ ತಾನು ಉಣ್ತಾ ಇರುವಾಗ ಅವನಿಗೆ ಇಂದ್ರಿಯ ನಿಗ್ರಹಕ್ಕೋಸ್ಕರ ಭೀಮಸೇನ ತಾನು ಪ್ರವೇಶ ಮಾಡಿದ. ಹಾಗಾದ್ರೆ ನಮ್ಮನ್ನು ಸಮಾಜ ದಾರಿ ತಪ್ಪಿ ಬೇರೆ ದಾರಿ ಹಿಡಿದಾಗ ತಿದ್ದುವ ಕೆಲಸ ಯಾರಿಗೆ ಸೇರಿದ್ದು ಅಂತಂದ್ರೆ ವಾಯುದೇವರಿಗೆ ಸೇರಿ, ಒಂದು ಮಧ್ವರ ರೂಪದಲ್ಲಿ ಇಲ್ಲ ಭೀಮಸೇನ ರೂಪದಲ್ಲಿ ವಾಯುದೇವರಿಗೆ ಸೇರಿದಂತಹ ಭೀಮಸೇನ ತಿದ್ದಿದ. ಅದರಿಂದ ಪಂಚಜಿತ್ವ ಧೃತರಾಷ್ಟ್ರ ಐದನ್ನು ನಿಗ್ರಹ ಮಾಡಿಕೋ. ಎಲ್ಲಾ ಪ್ರಾಣಿಗಳು ಒಂದೊಂದೇ ಇಂದ್ರಿಯದಿಂದ ಸಾಯ್ತವೆ ಅಂತೆ, ಮನುಷ್ಯ ಮಾತ್ರ ಐದೂ ಇಂದ್ರದಿಂದಲೂ ಸಾಯ್ತಾನೆ ಅಂತಾರೆ. ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನಾ, ಹತಾಹ, ಪಂಚಬಿರೇವ ಪಂಚ. ಒಂದೊಂದೇ ಇಂದ್ರಿಯದಿಂದ ಐದು ಪ್ರಾಣಿಗಳನ್ನು ಹಾಳಾಗುವುದಂತೆ, ಸಾಯುವುದಂತೆ. ಕುರಂಗ ಜಿಂಕೆ, ಜಿಂಕೆ ಯಾವುದರಿಂದ ಸಾಯ್ತದೆ? ಜಿಂಕೆ ಸಾಯುವುದು ಯಾವುದರಿಂದ? ಜಿಂಕೆಗಳನ್ನು ಹಿಡಿಯುವುದು ಹೇಗೆ? ರಾಜರುಗಳು ಸಂಗೀತದ ಮೂಲಕ ಹಾಡ್ತಾರೆ, ಜಿಂಕೆಗಳು ಕಿವಿಕೊಟ್ಟು ಕೇಳ್ತವೆ, ರಾಜರು ಹೋಗಿ ಜಿಂಕೆಯನ್ನು ಹಿಡಿದ್ರು. ಹಾಗಾದ್ರೆ ಜಿಂಕೆ ಹೇಗೆ ಸತ್ತಿತು? ಕಿವಿಯಿಂದಾಗಿ ಸತ್ತಿತು, ಶ್ರವಣೇಂದ್ರಿಯದಿಂದಾಗಿ ಜಿಂಕೆ ಸತ್ತಿತು. ಕುರಂಗ, ಮಾತಂಗ, ಆನೆ ಹೇಗೆ ಸಾಯುವುದು? ಆನೆ ಹೇಗೆ ಇನ್ನೊಬ್ಬನ ಹಿಡಿತಕ್ಕೆ ಬರುವುದು? ಖೆಡ್ಡದ ಮೂಲಕ. ಏನೋ ಒಂದು ಖೆಡ್ಡ ಅಂತ ತಯಾರು ಮಾಡಿ ಅಲ್ಲಿ ಬಾಳೆಯೋ ಕಬ್ಬೋ ಇದನ್ನೆಲ್ಲ ಒಳ್ಳೆ ಬೆಳೆಸಿ ಒಳ್ಳೆ ತಂಪು ವಾತಾವರಣ ನಿರ್ಮಾಣ ಮಾಡಿದಾಗ ಆನೆ ತಂಪಿಗೋಸ್ಕರ ಆ ಜಾಗಕ್ಕೆ ಹೋಗಿ ಹೊಂಡದೊಳಗೆ ಬೀಳ್ತದೆ, ಜನರಿಗೆ ಸಿಗುತ್ತದೆ. ಹಾಗಾದ್ರೆ ಚರ್ಮದಿಂದಾಗಿ ಆನೆ ತಾನು ಇನ್ನೊಬ್ಬರಿಗೆ ಸಿಕ್ಕಿತು, ಜಿಂಕೆ ಚರ್ಮದಿಂದಾಗಿ ಇನ್ನೊಬ್ಬರಿಗೆ ಸಿಕ್ಕಿಲ್ಲ, ಆನೆ ಕಿವಿಯಿಂದಾಗಿ ಮತ್ತೊಬ್ಬರಿಗೆ ಸಿಗುವುದಲ್ಲ, ಜಿಂಕೆ ಕಿವಿಯಿಂದಾಗಿ ಮಾತ್ರ ಸಿಗುವುದು, ಆನೆ ಚರ್ಮದಿಂದಾಗಿ ಮಾತ್ರ ತನ್ನ ತನವನ್ನು ಕಳ್ಕೊಳ್ಳುವುದು. ಕುರಂಗ, ಮಾತಂಗ, ಪತಂಗ, ಪತಂಗ ಅಂದ್ರೆ ಚಿಟ್ಟೆ, ಯಾವುದಕ್ಕೆ ಮರುಳಾಗುತ್ತದೆ? ರೂಪಕ್ಕೆ ಮರುಳಾಗುತ್ತದೆ. ದೀಪ ಹಚ್ಚಿಟ್ಟಿರ್ತೇವೆ, ಆ ದೀಪದ ಬಣ್ಣಕ್ಕೆ ಮರುಳಾಗುತ್ತದೆ, ತಾನು ದೀಪದ ಮೇಲೆ ಮುಗ್ಗಿ ಬೀಳುತ್ತದೆ, ಸಾಯ್ತದೆ. ಹೊರತು ಕೇಳುವುದರಿಂದ ಅಲ್ಲ ಅಥವಾ ಮುಟ್ಟುವುದರಿಂದ ಅಲ್ಲ. ಆದರೆ ಚಿಟ್ಟೆಗಳು ತಾವು ಸಾಯುವುದು, ಕೀಟಗಳು ತಾವು ಸಾಯುವುದು ಕೇವಲ ಕಣ್ಣಿನಿಂದ. ಕುರಂಗ, ಮಾತಂಗ, ಪತಂಗ, ಭೃಂಗ, ಭೃಂಗ ಅಂದ್ರೆ ಭ್ರಮರ, ಭ್ರಮರ ಯಾವುದರಿಂದ ಸಾಯುವುದು? ಅದು ಹೂವಿನ ಪರಿಮಳವನ್ನು ಅರಸಿಕೊಂಡು ಅರಸಿಕೊಂಡು ಹೋಗಿ ಹೂವಿನ ಮೇಲೆ ಕೂತಿತು ಅಂತಂದ್ರೆ ತನ್ನನ್ನೇ ಮರೆತು ಬಿಡುತ್ತದೆ. ಹಾಗಾದ್ರೆ ವಾಸನೆಯಿಂದಾಗಿ ಮೂಗಿನಿಂದಾಗಿ ಭ್ರಮರಗಳು ತಾವು ಸಾಯ್ತವೆ. ಇನ್ನೊಂದು ಮೀನು ಇದೆ, ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನ. ಮೀನು ಸಾಯುವುದು ತಿನ್ನೋದ್ರಿಂದ ತಾನೆ, ಗಾಳ ಹಾಕ್ತಾನೆ ತಾನೆ, ಗಾಳಕ್ಕೆ ಅಂತ ತಯಾರು ಮಾಡಿರುವಾಗ ಮೀನು ಆ ಗಾಳದ ತುದಿಗೆ ಸಿಕ್ಕಿಸಿರತಕ್ಕಂತಹ ಮಾಂಸದ ತುಂಡಿಗೆ ತಾನು ಮುಗಿಬಿದ್ದು ಸುತ್ತ ಸುತ್ತ ತಿರುಗಿ ಅದನ್ನೇ ಧೃತರಾಷ್ಟ್ರನಿಗೆ ವಿದುರ ಅಂತ ಇದ್ದಾನೆ. ಪಾಂಡವರನ್ನು ಬಡಿದು ನೀನು ರಾಜ್ಯ ಸಂಪಾದನೆ ಮಾಡಿದ್ದಿ ಧೃತರಾಷ್ಟ್ರ, ನಿನ್ನನ್ನು ಬಡಿದು ನಾಳೆ ಮತ್ತೊಬ್ಬ ರಾಜ್ಯ ಕೂಡಿ ಹಾಕ್ತಾನೆ, ಅವನನ್ನು ಬಡಿದು ಮತ್ತೊಬ್ಬ ರಾಜ್ಯ ಕೂಡಿ ಹಾಕ್ತಾನೆ. ಇದು ಒಬ್ಬನನ್ನು ಬಡಿದು ಮತ್ತೊಬ್ಬ ರಾಜ್ಯ ಮಾಡುದು, ಅವನನ್ನು ಬಡಿದು ಇನ್ನೊಬ್ಬ ರಾಜ್ಯ ಮಾಡುದು ವಿನಃ ಯಾರು ಕೂಡ ಹೋಗುವಾಗ ತಾವು ಸಂಪಾದನೆ ಮಾಡಿ ರಾಜ್ಯವನ್ನು ಕಟ್ಟಿಕೊಂಡು ಹೋಗತಕ್ಕಂತ ಪ್ರಸಂಗ ಇಲ್ಲ. ಇದೆಲ್ಲ ಯಾವುದ್ರ ಕ್ರಮ? ಮೀನಿನ ಕ್ರಮ ಅಂತೆ. ಮೀನು ಆ ಗಾಳದ ತುಂಡಿಗೆ ಏನು ಮಾಂಸ ಇನ್ನೊಂದು ಕಬ್ಬಿಣ ಎರಡನ್ನು ಕಟ್ಟಿಟ್ಟಿರ್ತಾರೆ. ಆ ಮೀನು ಏನು ಮಾಡ್ತದೆ? ಮಾಂಸದ ತುಂಡನ್ನು ತಿನ್ನಬೇಕೆನ್ನತಕ್ಕಂಥ ಆಸೆಯಿಂದ ಸುತ್ತು ಬರ್ತಾ ಇರ್ತದೆ ಅಂತೆ. ಅವಾಗ ಮಾಂಸದ ತುಂಡು ಮೀನಿನತ್ರ ಹೇಳ್ತಾ ಉಂಟಂತೆ,
ಸುತ್ತಿ ಸುತ್ತಿ ಬರುತ್ತಿರುವೆ ಎನಗಾಗಿ, ಮೇಲೊಬ್ಬ ಕುಂತಿರುವ ನಿನಗಾಗಿ. ನೀನು ನನಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇರ್ತಿ, ಮೇಲೆ ನಿನ್ನನ್ನು ಕಬ್ಬಡಿಸಲಿಕ್ಕೆ ಒಬ್ಬ ಕೂತಿದ್ದಾನೆ ಅಂತ. ಹಾಗಾದ್ರೆ ಮೀನು ತಾನು ಸಾಯುವುದು ಯಾವುದರಿಂದ ಅಂತಂದ್ರೆ ತಿನ್ನುವುದರಿಂದ. ಹಾಗಾದ್ರೆ ಹೊರತು ಮೀನು ತಿನ್ನೋದ್ರಿಂದ ಮಾತ್ರ ಸಾಯುವುದು ವಿನಃ ನೋಡುವುದರಿಂದಲೋ ಮುಟ್ಟುವುದರಿಂದಲೋ ಕೇಳುವುದರಿಂದಲೋ ಮೀನು ಸಾಯುವುದಿಲ್ಲ. ಆದರೆ ಐದು ಪ್ರಾಣಿಗಳು ಕೇವಲ ಒಂದೊಂದೇ ಇಂದ್ರದಿಂದ ಸಾಯುವುದಾದ್ರೆ ಈ ದಿವಸ ಮನುಷ್ಯ ಐದೂ ಇಂದ್ರದಿಂದ ಸಾಯ್ತಾನೆ ಅಂತಾರೆ. ಕೇಳುವುದ್ರಿಂದ ಸತ್ತದ್ದುಂಟಲ್ವ, ಯಾರೋ ತಾವು ತಾವೇ ಮಾತಾಡಿಕೊಳ್ತಾ ಇದ್ದಾರೆ ಯಾರ ಬಗ್ಗೆಯೋ. ಇವರಕ್ಕೆ ಮೆಲ್ಲ ಕಿವಿ ಕೊಟ್ಟ, ನೀನೇನು ಕಿವಿ ಕೊಡೋದು ಅಂತಂದ ಒಬ್ಬಡ್ದ ಇವನಿಗೆ, ಹೋದ ಸತ್ತ ಇವ. ಯಾವುದ್ರಿಂದ ಸತ್ತ? ಇನ್ನೊಬ್ರು ಏನೋ ತಾವು ಯಾರದ ಬಗ್ಗೆಯೋ ಪರಸ್ಪರ ಮಾತಾಡಿಕೊಂಡಿರುವ, ಅದಕ್ಕೆ ಇವ ಕಿವಿ ಕೊಟ್ಟದ್ದಕ್ಕೆ ತಾನು ಸತ್ತ. ನೋಡಬಾರದ ಒಂದು ವ್ಯಕ್ತಿಯನ್ನು ತಾನು ಕಣ್ಣು ಬಿಟ್ಟು ಕಣ್ಣರಳಿಸಿ ನೋಡ್ಲಿಕ್ಕೆ ಶುರು ಮಾಡಿದಾಗ ಅವಳು ಬಂದು ಬಡದಳು, ಯಾಕೆ ನನ್ನ ನೋಡ್ತಿ ಅಂತ ಬಡದಳು. ಸತ್ತ ನೋಡೋದ್ರಿಂದ ಸತ್ತ, ಕೇಳೋದ್ರಿಂದ ಸತ್ತ, ಮುಟ್ಟೋದ್ರಿಂದ ಸತ್ತೇ ಹೋಗ್ತಾನೆ ತಾನೆ, ತಿನ್ನೋದ್ರಿಂದ ಸಾಯ್ತಾರೆ ಅಂತ ಹೇಳಬೇಕಾಗಿಲ್ಲ ತಾನೆ. ಹಾಗಾದ್ರೆ ಐದು ಇಂದ್ರಿಯಗಳಿಂದ ಸಾಯತಕ್ಕಂಥ ವ್ಯಕ್ತಿ ತಾನು ಮನುಷ್ಯನಾಗಿರುವಾಗ ಧೃತರಾಷ್ಟ್ರ ಪಂಚ ಜಿತ್ವ, ಐದನ್ನು ನಿಗ್ರಹ ಮಾಡು. ಏನು ನಿಗ್ರಹ ಅಂದ್ರೆ, ಇಂದ್ರಿಯಗಳು ನಿಗ್ರಹ ಮಾಡುವುದಂದ್ರೆ ಏನು? ರಾಮಚಂದ್ರ ವಾಲ್ಯನ ನಿಗ್ರಹ ಮಾಡಿದ್ದ, ಕೃಷ್ಣ ಕಂಸನನ್ನು ನಿಗ್ರಹ ಮಾಡಿದ್ದ, ಅವರು ಹೇಳಲೇ ಇಲ್ಲ. ಮತ್ತೆ ಹಾಳಾಗೋದು ಯಾವುದರಿಂದ? ಇಂದ್ರಿಯದಿಂದ ಹಾಳಾಗೋದಲ್ವೋ ವ್ಯಕ್ತಿಗಳು ಮನುಷ್ಯರು ಹಾಳಾಗುವುದು ಇಂದ್ರಿಯಗಳಿಂದಲೋ. ಇಂದ್ರಿಯಗಳನ್ನು ನಿಗ್ರಹ ಮಾಡೋಣ. ಏನು ನಿಗ್ರಹ ಮಾಡೋಣ? ಕಣ್ಣಿದ್ದದ್ದಕ್ಕಲ್ಲೋ ನೋಡಿದ್ದು, ನೋಡಿದ್ರಿಂದಲೋ ಹೊಡೆತ ತಿಂದದ್ದು, ಹೊಡೆತ ತಿಂದದ್ದಕ್ಕಲ್ಲೋ ಸತ್ತದ್ದು, ಕಣ್ಣನ್ನು ತೆಗೆದು ಬಿಡೋಣ, ಆರಾಮಲ್ಲೋ. ಮತ್ತೆ ನೋಡತಕ್ಕ ಪ್ರಸಂಗನೇ ಇಲ್ಲ ಜೀವನದಲ್ಲಿ, ಚೆನ್ನಾಗಿರ್ಬೋದು. ಕಿವಿ ಕೇಳಿಸಿದ್ದದ್ದಕ್ಕಲ್ಲೋ ಅವರು ಮತ್ತೊಬ್ಬರ ಬಗ್ಗೆ ಮಾತಾಡ್ತಿದ್ದದಕ್ಕೆ ಕಿವಿ ಕೊಡಬೇಕಾಗಿ ಬಂತು. ಕಿವಿ ಕೇಳಿಸದಂತೆ ಮಾಡಿಕೊಳ್ಳೋಣ, ಕಿವಿಗೆ ಏನಾದರೂ ಸೀಸ ಹಾಕಿಕೊಂಡು ಕೇಳಿದಂತೆ ಮಾಡಿಕೊಳ್ಳೋಣ. ಹಾಗಾದ್ರೆ ಇಂದ್ರಿಯ ನಿಗ್ರಹ ಹೀಗೆ ತಾನೆ? ಈ ರೀತಿ ಇಂದ್ರಿಯ ನಿಗ್ರಹ ಮಾಡಿಬಿಟ್ರೆ ಜೀವನದಲ್ಲಿ ಮತ್ತೆ ಆರಾಮ ಇರಬಹುದು ಅಂತಂದ್ರೆ ಗ್ರಹಚಾರ ಏನು ಮಾಡುವಂತಿಲ್ಲ ಅಲ್ಲ. ಮತ್ತೆ ಅದೇನು ಇಂದ್ರಿಯ ನಿಗ್ರಹ ಅಂದ್ರೆ ಏನು? ಅದಕ್ಕಂತಾರೆ ಇಂದ್ರಿಯಗಳು ಚೆನ್ನಾಗಿರಬೇಕು, ಹೇಳಿದಂತೆ ಕೇಳಿಕೊಂಡಿರ್ಬೇಕು, ಅದಕ್ಕೆ ಇಂದ್ರಿಯ ನಿಗ್ರಹ ಅಂತಂದ್ರು. ಇದು ಯಾವಾಗ ಬರ್ತದೆ ಗೊತ್ತೋ ಇಂಥ ಇಂದ್ರಿಯ ನಿಗ್ರಹ? ಇಂದ್ರಿಯಗಳು ಚೆನ್ನಾಗಿದ್ದುಕೊಂಡು ಹೇಳಿದಂತೆ ಕೇಳತಕ್ಕಂಥ ಪ್ರಸಂಗ ಯಾವಾಗ ಬರ್ತದೆ ಅಂತಂದ್ರೆ, ನಮಗೆ ಜೀವನದಲ್ಲಿ ಜವಾಬ್ದಾರಿ ಅಂತೊಂದು ಬಂದರೆ ಆವಾಗ ಇಂದ್ರಿಯಗಳು ಚೆನ್ನಾಗಿದ್ದಂತೇನೆ ನಮ್ಮ ಹಿಡಿತಕ್ಕೆ ಬರ್ತದೆ ಅಂತಾರೆ. ಇದಕ್ಕೆ ಉದಾಹರಣೆ, ಒಬ್ಬ ತಾನು ದಾರಿ ಬದಿಯಲ್ಲಿ ಏನೋ ತಿಂಡಿ ತೀರ್ಥಗಳನ್ನು ಮನೆಯಲ್ಲಿ ಸಂಪಾದನೆ ಮಾಡಿಕೊಂಡು ಬಂದು ದಾರಿ ಬದಿಯಲ್ಲಿ ಇಟ್ಟು ಮಾರಾಟಕ್ಕೆ ತೊಡಗಿದ್ದಾನೆ. ಅದು ಹೇಗಿರಬೇಕು ಆ ತಿಂಡಿ? ತಾನು ಮನೆಯಲ್ಲಿ ತಯಾರು ಮಾಡಿದ್ದಾನೆ, ಅದಕ್ಕೆ ರುಚಿ ಇರಬೇಕು, ಬಣ್ಣ ಇರಬೇಕು, ಮುಟ್ಟುವಾಗ ಚೆನ್ನಾಗಿರಬೇಕು, ತಿನ್ನುವಾಗ ಕಿವಿಗೆ ಸ್ವಲ್ಪ ಕರಕರ ಅಂತ ಶಬ್ದ ಆಗಬೇಕು, ಸ್ವಲ್ಪ ಪರಿಮಳ ಬಡಿಯಬೇಕು ತಾನೆ. ಹೀಗಿದ್ದಾಗ ಜನ ಬರ್ತಾರೆ, ಗಿರಾಕಿಗಳು ಬರ್ತಾರೆ, ಏ ಒಳ್ಳೆ ಸುವಾಸನೆ ಉಂಟು ಸ್ವಾಮಿ, ಏ ಒಳ್ಳೆ ಕರಕರ ಶಬ್ದ ಬರ್ತಾರೆ ಸ್ವಾಮಿ, ಒಳ್ಳೆ ರುಚಿ ಉಂಟು ಸ್ವಾಮಿ, ನೋಡ್ಲಿಕ್ಕೂ ಚೆನ್ನಾಗಿ ಉಂಟು ಸ್ವಾಮಿ ಅಂತ ಜನ ಬರಬೇಕು ಅಂತಾದ್ರೆ ಐದೂ ರೀತಿಯಾಗಿರತಕ್ಕಂಥ ಗುಣಗಳು ಆ ತಿಂಡಿಯಲ್ಲಿ ಇರಬೇಕಲ್ಲ. ಮನೆಯಲ್ಲಿ ತಯಾರು ಮಾಡಿದ, ಸ್ವಲ್ಪ ತಾನು ತಿಂದು ನೋಡಿದ, ಚೆನ್ನಾಗಿ ಉಂಟು ಅಂತ ಆಯ್ತು. ಬಂದ ರಸ್ತೆ ಬದಿಯಲ್ಲಿ ಒಪ್ಪ ಓರಣವಾಗಿಟ್ಟ, ಕೂತ, ಗಿರಾಕಿಗಳು ಬಂದ್ರು, ಸ್ವಲ್ಪ ತಿಂದ್ರು, ದುಡ್ಡು ಕೊಟ್ಟು ಹೋದ್ರು, ಸ್ವಲ್ಪ ಅಲ್ಲಿ ಗಿರಾಕಿಗಳ ಸಂಖ್ಯೆ ಕಮ್ಮಿ ಆಯಿತು, ತಿಂಡಿ ಇನ್ನೂ ಉಂಟು. ಪಕ್ಕದಲ್ಲಿ ತೆಪ್ಪಗೆ ಕೂತಿದ್ದಾನೆ, ಎಷ್ಟೊತ್ತಿಗೆ ಬರ್ತಾರೆ, ಇನ್ಯಾರು ಗಿರಾಕಿಗಳು ಬರ್ತಾರೆ ಬರ್ತಾರೆ ಅಂತ. ಪಾಪ ಹೊಟ್ಟೆ ಹಸಿದಿದೆ, ಆದರೂ ಪಕ್ಕದಲ್ಲಿ ತೆಪ್ಪಗೆ ಕೂತಿದ್ದಾನೆ. ಅಲ್ಲ, ಹಸಿದಿದ್ರೆ ತಿನ್ನಬಾರದ? ತಾನೇ ತಯಾರು ಮಾಡಿದಲ್ವೋ, ತನ್ನ ಹಿಡಿತದಲ್ಲೇ ಉಂಟಲ್ಲ ಈ ತಿಂಡಿಗಳು, ತಾನೇ ತಿನ್ನಬಾರದು? ಇಲ್ಲ, ತಿಂತಾ ಇಲ್ಲ. ಅದಕ್ಕೆ ಯಾರ ಅಂದ್ರು ಸಕ್ಕರೆ ಕಾಯಿಲೆ ಕಾಣ್ತದೆ, ಅದರಿಂದ ತಿಂತಾ ಇಲ್ಲ. ಗ್ರಹಚಾರವನ್ನು ಸಕ್ಕರೆ ಕಾಯಿಲೆನೂ ಇಲ್ಲ, ಯಾವುದೇ ರೀತಿಯ ಕಾಯಿಲೆ ಇಲ್ಲ, ಹೊಟ್ಟೆ ಹಸಿದಿದೆ, ತಿಂಡಿ ತನ್ನ ಹಿಡಿತದಲ್ಲೇ ಉಂಟು, ಆದರೂ ತಾನು ಆ ತಿಂಡಿಯನ್ನು ತಿನ್ನುವುದಿಲ್ಲ. ಇದಕ್ಕೆ ಏನಂದ್ರು? ಇದಕ್ಕೇನೆ ಇಂದ್ರಿಯ ನಿಗ್ರಹ ಅಂತಂದ್ರು. ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಉಂಟಲ್ಲ, ಕಣ್ಣು ಅದು ನೋಡ್ತಾ ಉಂಟು, ಬಾಯಿ ಬೇಕು ಅಂತ ಕೇಳ್ತಾ ಇದೆ, ಕೈ ಮುಟ್ಟೋಣ ಅಂತ ಇದೆ, ಆದ್ರೂ ತಿನ್ನಬೇಕು ಅಂತ ತೋರುವುದಿಲ್ಲಲ್ಲ. ಎಲ್ಲಾ ಇಂದ್ರಿಯಗಳು ಚೆನ್ನಾಗಿ ಇದ್ರೂ ಕೂಡ, ತಿಂಡಿ ತನ್ನ ಹಿಡಿತದಲ್ಲಿ ಇದ್ರೂ ಕೂಡ, ಹೊಟ್ಟೆ ಹಸಿದಿದ್ರೂ ಕೂಡ, ತಿನ್ನಬೇಕು ಅಂತ ತೋರದೆ ಇರುವುದಕ್ಕೇನೆ ಇಂದ್ರಿಯ ನಿಗ್ರಹ ಅಂತ ಹೆಸರು. ಈ ಇಂದ್ರಿಯ ನಿಗ್ರಹ ಯಾಕೆ ಬಂತು? ಯಾಕೆ ಬಂತು ಅಂತಂದ್ರೆ ಅವನಿಗೆ ಜವಾಬ್ದಾರಿ ಅಂತ ಇದ್ದದ್ದಕ್ಕೆ ಇಂದ್ರಿಯ ನಿಗ್ರಹ ಬಂತು ಅಂತಾರೆ. ಏನು ಜವಾಬ್ದಾರಿ? ಈ ತಿಂಡಿಯನ್ನು ನಾನೇ ತಿಂದ್ರೆ ನಾಳೆ ದಿವಾಳಿ ಏಳ್ಬೇಕಾಗುತ್ತದೆ ಅಂತ ಅವನಿಗೊಂದು ಜವಾಬ್ದಾರಿ ಇತ್ತಂತ. ಆದ್ರಿಂದ ತಿಂಡಿ ಪಕ್ಕದಲ್ಲಿ ಇದ್ರು ತಿಂಡಿಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ವಸ್ತುಗಳು ನಮ್ಮ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಅದನ್ನೆಲ್ಲ ನಾನು ಉಪಯೋಗಿಸಿದ್ರೆ ನಾಳೆ ಈ ಸಂಸಾರದಲ್ಲಿ ದಿವಾಳಿ ಏಳ್ಬೇಕಾಗುತ್ತದೆ. ದಿವಾಳಿ ಏಳುದು ಅಂತಂದ್ರು ನರಕಕ್ಕೆ ಹೋಗುವುದು ಅಂತಂದ್ರು ಒಂದೇ ಅರ್ಥ. ದಿವಾಳಿ ಏಳಬೇಕಾಗ್ತದೆ ಅನ್ನತಕ್ಕಂಥ ಜವಾಬ್ದಾರಿ ಇತ್ತು ಅಂತಂದ್ರೆ ಅವಾಗ ಯಾವುದೇ ವಸ್ತುಗಳನ್ನು ತಾನು ಮುಟ್ಲಿಕ್ಕೂ ಹೋಗುವುದಿಲ್ಲ, ತಿನ್ಲಿಕ್ಕೂ, ನೋಡ್ಲಿಕ್ಕೂ, ಕೇಳಲಿಕ್ಕೂ ಹೋಗುವುದಿಲ್ಲ. ಇದನ್ನು ಇಂದ್ರಿಯ ನಿಗ್ರಹ ಅಂತಂದ್ರು ಧೃತರಾಷ್ಟ್ರ. ಇಂಥ ಇಂದ್ರಿಯ ನಿಗ್ರಹ ನಿನ್ನ ಜೀವನದಲ್ಲಿ ಬರಲಿ. ಪಂಚಜಿತ್ವ
ಐದನ್ನು ನಿಗ್ರಹ ಮಾಡಿಕೋ, ಇನ್ನು ವಿದಿತ್ವ ಷಟ್ ಆರನ್ನು ತಿಳ್ಕೋ ಅಂತ. ಏನಾರು ರಾಜನಾದವನಿಗೆ ಬೇಕಾದದ್ದು ಸಂಧಿ ವಿಗ್ರಹ ಯಾನ ಆಸನ ದ್ವೈದೀ ಭಾವ ಸಮಾಶ್ರಯಣ ಅಂತಂದ್ರು. ಇದು ರಾಜರಿಗೆ ಸಂಬಂಧಪಟ್ಟದ್ದು. ರಾಜರು ಅಂತಂದ್ರೆ ಏನು? ನಮ್ಮ ನಮ್ಮ ಮನೆಯಲ್ಲಿ ನಾವು ನಾವೇ ರಾಜರುಗಳು. ಯಜಮಾನನೂ ರಾಜನಾಗ್ಬೋದು, ಗೃಹಸ್ಥನು ರಾಜನಾಗ್ಬೋದು, ಗೃಹಿಣಿಯೂ ರಾಜರಾಗ್ಬೋದು, ಏನು ಆಗ್ಬೋದು. ಒಬ್ಬ ರಾಜ ಅಂತ ಆದ್ಮೇಲೆ ಅವನಿಗೆ ಸಂಬಂಧಪಟ್ಟ ದಾರು ಬೇಕೇ ಬೇಕು. ಅಂತ ಸಂಧಿ ಏನು? ಏನೋ ಸ್ವಲ್ಪ ಜಗಳ ಮಾಡಿದ ಮನೆಯವಳ ಹತ್ರ, ನಾನು ಜಗಳ ಮಾಡಿದ್ದೇನೆ, ಇನ್ನು ನಾನು ಮಾತಾಡುವಂತಿಲ್ಲ ಅಂತ ಕೂತ್ರೆ ಇವನಿಗೆ ಊಟ ಆಗ್ಬೇಡು, ಅದನ್ನು ಸ್ವಲ್ಪ ಸಂಧಾನ ಮಾಡಿಕೊಳ್ಬೇಕು ಅಂತ. ಊಟದ ಹೊತ್ತಿಗಾದ್ರೂ ಸಂಧಾನ ಮಾಡಿಕೊಳ್ಬೇಕು. ಏನೋ ಅವಾಗ ಅಂದುಬಿಟ್ಟೆ ಗಲಾಟೆಯಲ್ಲಿ, ಸುಮ್ಮನೆ ತಲೆಗೆ ತಗೊಳ್ಬೇಡ. ಸಂಧಿ ರಾಜರುಗಳಿಗೆ ಮುಖ್ಯ ಬೇಕಾದದ್ದು ಅಂತಾರೆ. ರಾಜ ಯಾರ ಜೊತೆ ತಾನು ಸಂಧಿ ಮಾಡಬೇಕು, ಯಾರ ಜೊತೆ ತಾನು ಜಗಳ ಮಾಡಬೇಕು ಎನ್ನುವುದನ್ನು ಮೊದಲು ಆಲೋಚನೆ ಮಾಡಬೇಕಂತೆ. ತನ್ನಕ್ಕಿಂತ ಬಲಿಷ್ಠ ರಾಜ ಅಂತಾದ್ರೆ ಅವನ ಜೊತೆ ಜಗಳ ಮಾಡಲಿಕ್ಕೆ ಹೋಗಬಾರದು, ಅವನ ಜೊತೆ ಸಂಧಾನಕ್ಕೆ ತಾನು ಹೋಗಬೇಕು. ಧೃತರಾಷ್ಟ್ರ, ನಿನ್ನಕ್ಕಿಂತ ಬಲಿಷ್ಠನಾಗಿರತಕ್ಕಂಥ ಭೀಮಸೇನ ಅಂತ ಗೊತ್ತು ನಿನಗೆ. ಹೇಗ್ ಗೊತ್ತು? ನಿನ್ ಮಗನ ಹತ್ರ ಕೇಳುವ ಹೇಳ್ತಾನೆ. ಬಲಿಷ್ಠ ಯಾರು ಅಂತಂದ್ರೆ ನಿನಗೆ ಗೊತ್ತಿಲ್ಲದಿದ್ರು ನಿನ್ ಮಗನಿಗೆ ಗೊತ್ತಿದೆ. ಮಗ ಅಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ಲಾ ರಾಜರುಗಳು ಸೇರಿದ್ದಾರೆ. ಅವಾಗ ಯಾರು ದುರ್ಯೋಧನ ಹತ್ರ ಕೇಳಿದ್ರು, ದುರ್ಯೋಧನ ಇಡೀ ಜಗತ್ತಿನಲ್ಲಿ ಬಲಿಷ್ಠರು ಯಾರಪ್ಪ ಹೇಳು ಅಂತಂದಾಗ ದುರ್ಯೋಧನ ಎದ್ದು ನಿಂತ ಹೇಳಲಿಕ್ಕೆ ತೊಡಗಬೇಕಲ್ಲ. ಜನ ಕೂತವರು ನಿರೀಕ್ಷೆ ಮಾಡಿದ್ರು. ದುರ್ಯೋಧನ ಅಂತ ಇದ್ದಾನೆ, ತಾನೇ ಮೊದಲಿನ ಬಲಿಷ್ಠ ಅಂತ ಹೇಳಿಕೊಳ್ತಾನೆ ಅಂತ ನಿರೀಕ್ಷೆ ಮಾಡಿದ್ರೆ ದುರ್ಯೋಧನ ಬಾಯಿಂದ ಬಂದ ಮೊದಲು ಮಾತೇನು? ಭೀಮಶ್ಚ ಅಂದ. ಬಲಿಷ್ಠರು ಯಾರು ಅಂತ ಕೇಳಿದ್ದಕ್ಕೆ ದುರ್ಯೋಧನಂದ ಮಾತು ಭೀಮಶ್ಚ. ದುರ್ಯೋಧನ ಎರಡನೇ ಬಲಿಷ್ಠರು ಯಾರಪ್ಪ ಅಂದ್ರೆ ಬಲಭದ್ರಶ್ಚ. ಮೂರನೇ ಯಾರಪ್ಪ ಅಂದ್ರೆ ಮದ್ರರಾಜ. ನಾಲ್ಕನೇದ್ದು ಯಾರಪ್ಪ ಅಂದ್ರೆ ಕೀಚಕ. ಐದನೇದ್ದು ಯಾರಪ್ಪ ಅಂದ್ರೆ ಗೊತ್ತಿಲ್ಲ ಅಂದ ಕೂತ. ಹೊರತು ತನ್ನನ್ನು ಆ ಪಟ್ಟಿಯಲ್ಲೇ ಸೇರಿಸಿಲ್ಲ ಅಂತ ದುರ್ಯೋಧನ. ಹಾಗಾದ್ರೆ ಲೋಕದಲ್ಲಿ ಬಲಿಷ್ಠರು ಯಾರು ಅಂತ ಹೇಳುವಾಗ ಮೊದಲಿನ ಹೆಸರೇ ದುರ್ಯೋಧನ ಬಾಯಿಂದಲೇ ಭೀಮ ಅಂತ ಬಂದಿರುವಾಗ ಧೃತರಾಷ್ಟ್ರ, ಅಂತ ಭೀಮಸೇನನ ಬಲವನ್ನು ತಿಳಿದಿರುವ ದುರ್ಯೋಧನನ್ನು ಮಗನನ್ನಾಗಿ ಪಡೆದಿರತಕ್ಕಂಥ ನಿನಗೆ ಪಾಂಡವರು ಬಲಿಷ್ಠರು ಅಂತ ಗೊತ್ತಿಲ್ಲೋ? ಅಂತ ಪಾಂಡವರ ಜೊತೆ ಜಗಳ ಮಾಡ್ತಾ ಇದ್ದೆಲ್ಲ, ಅವರ ಜೊತೆ ಸಂಧಿ ಮಾಡಬೇಕಿತ್ತು, ಜಗಳ ಮಾಡ್ತಾ ಇದ್ದೆಲ್ಲ. ರಾಜನಾದವನಿಗೆ ಮೊದಲು ಬೇಕಾದದ್ದು ಯಾರ ಜೊತೆ ಸಂಧಾನ, ಯಾರ ಜೊತೆ ಜಗಳ ಅಂತ. ಸಂಧಿ ವಿಗ್ರಹ. ವಿಗ್ರಹ ಅಂದ್ರೆ ಜಗಳನ್ನು ಮಾಡಬೇಕು, ಯುದ್ಧವನ್ನು ಮಾಡಬೇಕು. ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಸಮಯ ನೋಡಿಕೊಂಡು ಯುದ್ಧ ಮಾಡಬೇಕಾದ್ರು ರಾಜನ ಕರ್ತವ್ಯ. ಸಂಧಿ ವಿಗ್ರಹ ಪ್ರಯಾಣ. ರಾಜನಿಗೆ ಪ್ರಜೆಗಳ ಅನುಕಂಪ ಬರಬೇಕಾದ್ರೆ, ಪ್ರಜೆಗಳ ಬೆಂಬಲ ಬೇಕು ಅಂತಾದ್ರೆ, ರಾಜ ತಾನು ಪ್ರಯಾಣಕ್ಕೆ ಹೊರಡ್ತಾನಲ್ಲ ಎಷ್ಟೋ ಸಂದರ್ಭದಲ್ಲಿ, ಯಾವಾಗ ಪ್ರಯಾಣಕ್ಕೆ ಹೊರಟಾಗ ಆ ರಾಜನಿಗೆ ಇಲ್ಲಿ ಕುರ್ಚಿ ಯಾವಾಗಲೂ ಸ್ಥಿರವಾಗಿ ಇರ್ತದೆ. ಏನೋ ನಾವೆಲ್ಲ ಬಹಳ ಆಪತ್ತಿನಲ್ಲಿ ಬಿದ್ದಿರ್ತೇವೆ, ಏನೋ ಬರಗಾಲನೋ ಬಂದಿರ್ತದೆ, ಸುಭಿಕ್ಷೆಯೋ ದುರ್ಭಿಕ್ಷೆಯೋ ಬಹಳ ಅತಿವೃಷ್ಟಿಯೋ ಅನಾವೃಷ್ಟಿಯೇನೋ ಬಂದಿರ್ತದೆ. ನಮ್ಮ ಮಂತ್ರಿಗಳು ಅತಿವೃಷ್ಟಿಯ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬರ್ತೇನೆ ಅಂತ ಪರದೇಶಕ್ಕೆ ಹೋಗುತ್ತವೆ. ಅತಿವೃಷ್ಟಿ ಆದದ್ದಿಲ್ಲ, ಅಧ್ಯಯನ ಮಾಡೋದಲ್ಲಿ ಅಂತಾರೆ. ಅದಕ್ಕಂದ್ರು ಅದಕ್ಕೆ ವೇದವ್ಯಾಸ್ತಿಯವರು ಅಂತಾರೆ, ಇಲ್ಲಿ ಅತಿವೃಷ್ಟಿ ಆಗಿರುವಾಗ ಅಲ್ಲಿ ಅಧ್ಯಯನ ಮಾಡಿಕೊಂಡು ಬರ್ತೇನೆ ಅಂತ ಪರದೇಶಕ್ಕೆ ಹೋದ್ರೆ ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿ ಕುರ್ಚಿ ಖಾಲಿಯಾಗಿರ್ತದೆ ಅಂತಾರೆ. ಆದ್ದರಿಂದ ಯಾನ ಪ್ರಯಾಣ, ಸಂಧಿ ವಿಗ್ರಹ, ಯಾನ ಆಸನ. ಆಸನ ಶಬ್ದಕ್ಕೆ ಆದರಾತಿಥ್ಯ ಅಂತ ಅರ್ಥ. ಒಬ್ಬ ವ್ಯಕ್ತಿ ಒಬ್ಬ ರಾಜನಿಗೆ ಆದರಾತಿಥ್ಯ ಮಾಡ್ತಾನೆ ಅಂತಂದ್ರೆ ಆ ಆತಿಥ್ಯವನ್ನು ತೆಗೆದುಕೊಳ್ಳಬೇಕು ಅಂತಾದ್ರೆ 100 ಸಲ ಆಲೋಚನೆ ಮಾಡಬೇಕು ರಾಜನಾದವ. ಅದನ್ನೊಂದು ಮಾಡ್ತಾವೆ ನಮ್ಮ ಮಂತ್ರಿಗಳು, ಬೇರೆ ಏನು ಮಾಡದಿದ್ರು. ನೀವೇನಾದ್ರೂ ಒಬ್ಬ ಮಂತ್ರಿ ನಿಮ್ಮ ಮನೆಗೆ ಕರೆದು ಅವನಿಗೆ ಏನಾದ್ರೂ ಊಟ ಉಪಚಾರ ಅಂತ ಮಾಡಿಬಿಟ್ರೆ 100 ಜನ ಆರಕ್ಷಕದನ್ನು ತಿಂದು ನೋಡಬೇಕು. ಅಷ್ಟಾಗೋಗಿ ತಟ್ಟೆಯಲ್ಲಿ ಮುಗಿದಿರುತ್ತದೆ. 100 ಜನ ತಿಂದ್ರು ನಮ್ಮ ಮಂತ್ರಿಗೆ ಧೈರ್ಯ ಇಲ್ಲ ತಿನ್ಲಿಕ್ಕೆ, ಎಲ್ಲಿ ವಿಷ ಹಾಕಿರ್ತಾನೋ ಏನೋ ಅಂತ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ, ಒಬ್ಬ ರಾಜನಿಗೆ ಮತ್ತೊಬ್ಬ ಆದರ ಉಪಚಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಆದರ ಉಪಚಾರವನ್ನು ನೇರವಾಗಿ ಸ್ವೀಕಾರ ಮಾಡುವುದಲ್ಲ ಧೃತರಾಷ್ಟ್ರ, ವಿಮರ್ಶೆ ಮಾಡಿ ತಾನು ಸ್ವೀಕಾರ ಮಾಡಬೇಕು. ಸಂಧಿ ವಿಗ್ರಹ ಯಾನ ಆಸನ ದ್ವೈದೀ ಭಾವ. ದ್ವೈದೀ ಭಾವ ಅಂದ್ರೆ ತನ್ನ ಊರಲ್ಲಿ ಪ್ರಜೆಗಳು ದಂಗೆ ಎದ್ದಿದ್ದಾರೆ ಅಂತಂದ್ರೆ ಆ ಪ್ರಜೆಗಳಲ್ಲಿ ಭಿನ್ನಾಭಿಪ್ರಾಯ ಉಂಟು ಮಾಡಿ ಆ ದಂಗೆಯನ್ನು ಅಲ್ಲೇ ಅಡಗಿಸುವ ತಾಕತ್ತು ರಾಜನಾದವನಿಗೆ ಬೇಕು. ದ್ವೈದೀ ಭಾವ. ಕೊನೆಗೆ ಒಬ್ಬನ ಮುಂದೆ ತಾನು ತಲೆ ಬಾಗುವ ಪ್ರಸಂಗ ಬಂತು ಅಂತಂದ್ರೆ, ತಲೆ ಬಾಗಿದರೆ ತನಗೆ ಬದುಕುವಿಕೆ ಅಂತ ಆ ತೀರ್ಮಾನ ಆದ್ರೆ
ತಲೆ ಬಾಗಬೇಕು. ಅವ ತನ್ನಕ್ಕಿಂತ ಚಿಕ್ಕವನೋ ದೊಡ್ಡವನೋ ಆ ವಿಚಾರ ಬೇರೆ. ತಲೆ ಬಾಗಿದ್ರೆ ಮಾತ್ರ ಬದುಕುವುದು ಅಂತ ಅವನಿಗೆ ತಲೆ ಬಾಗಬೇಕು. ಧೃತರಾಷ್ಟ್ರ ಬಾಗು ತಲೆ ಭೀಮಸೇನನಿಗೆ, ನಿನ್ನಕ್ಕಿಂತ ಬಲಿಷ್ಠ ಅಂತ ಕೊಟ್ಟು ನೀನು ಈ ದಿವಸ ಬದುಕಬೇಕಾದ್ರೆ ನಿನ್ನ ಮಕ್ಕಳು ಮತ್ತೆ ನೀನು ಬದುಕಬೇಕು ಅಂತಾದ್ರೆ ಭೀಮಸೇನ ಮುಂದೆ ಶರಣೋಂತಬ, ಆವಾಗ ನೀನು ಬದುಕಲಿಕ್ಕೆ ಸಾಧ್ಯ ಇದೆ. ಇದು ಆರು ರಾಜನಾದವನಿಗೆ ಬೇಕಾದದ್ದು. ಷಟ್ ವಿಧಿತ್ವ ಕೊನೆದ್ದು ಸಪ್ತಹಿತ್ವ, ಏಳನ್ನು ತ್ಯಾಗ ಮಾಡಿ ಸುಖೀ ಭವ, ಏಳನ್ನು ಬಿಟ್ಟು ಬಿಡು. ಯಾವುದು ಏಳು ಅಂತಂದು ಬಿಟ್ರೆ, ಸ್ತ್ರೀಯ ಅಕ್ಷ ಕಿತವ ವಾಕ್ಪಾರುಷ್ಯ ದಂಡಪಾರುಷ್ಯ ಅರ್ಥದೂಷಣ ಮದ್ಯ, ಇದು ಏಳು. ಮೊದಲು ಸ್ತ್ರೀಯ, ಸ್ತ್ರೀಯ ಶಬ್ದಕ್ಕೆ ಅರ್ಥ ಏನು? ಸ್ತ್ರೀಯರನ್ನೇ ತನ್ನ ರಾಜ್ಯದಿಂದ ಹೊರಹಾಕಬೇಕು ಅಂತ ಅರ್ಥ ಅಲ್ಲ. ಹೊರಹಾಕಿದ್ರೆ ಮತ್ತೆ ಸ್ತ್ರೀ ಅಂತ ಒಂದು ಸೃಷ್ಟಿ ಮಾಡಿದ್ಯಾಕೆ ಭಗವಂತ? ಹೊರಹಾಕುವುದಕ್ಕೋಸ್ಕರ ಅಲ್ಲ. ಮತ್ತೆ ಆ ಸ್ತ್ರೀ ಲಂಪಟತನ ಎನ್ನತಕ್ಕಂತಹದ್ದು ರಾಜನಾದವನಿಗೆ ಕೂಡುದು. ಪ್ರಾಯ ನೀವೆಲ್ಲ ಪತ್ರಿಕೆಯಲ್ಲಿ ಓದಿದವರು ಕಾಣ್ತದೆ, ಏನೋ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಭಾರತ ದೇಶನೇ ಅಲ್ಲೋಲ ಕಲ್ಲೋಲ ಆಯ್ತಲ್ಲ ಯಾವುದೋ ಒಂದು ಪ್ರಕರಣದಿಂದ. ಏನದಕ್ಕೆ ತೆಹಲ್ಕಾ ಪ್ರಕರಣ ಅಂತಂತಾರೆ. ಆ ತೆಹಲ್ಕಾ ಪ್ರಕರಣಕ್ಕೆ ಎಲ್ಲ ಹಿನ್ನೆಲೆ ಏನೋ ಉಂಟಂತೆ, ಪತ್ರಿಕೆಯಲ್ಲೆಲ್ಲ ಭಾರಿ ಭಾರಿ ಬರಲಿಕ್ಕೆ ಶುರುವಾಯ್ತಲ್ಲ. ಏನೋ ಅಲ್ಲಿ ಯಾವುದರ ಮೂಲಕ ಇಂತಹ ಪ್ರಸಂಗ ನಡೆಯಿತು ಅಂತ ನಾವು ಪತ್ರಿಕೆಯಲ್ಲಿ ಓದಿದೆವು. ಏನೋ ಸ್ತ್ರೀ ಪ್ರಕರಣದ ಮೂಲಕ ಇದೆಲ್ಲ ನಡೆಯಿತು ಎನ್ನುವುದನ್ನು ಕೂಡ ನಾವು ಪತ್ರಿಕೆಯಲ್ಲಿ ಓದಿದ್ದುಂಟು. ಆದ್ರಿಂದ ನಮ್ಮನ್ನು ಆಳತಕ್ಕಂತಹ ವ್ಯಕ್ತಿಗಳಿಗೆ ಸ್ತ್ರೀ ಲಂಪಟತನ ಅಂತಕ್ಕಂತಹದ್ದು ಇತ್ತು, ಆ ರಾಜ ಇನ್ನೊಬ್ಬ ರಾಜನ ಹಿಡಿತಕ್ಕೆ ತನ್ನಿಂತಾನೇ ಬಂದು ಬಿಡ್ತಾನೆ. ಆದ್ರಿಂದ ಸ್ತ್ರೀಯ ಪರಿತ್ಯಾಗ ಮಾಡಬೇಕಾದ್ದು ಸ್ತ್ರೀ ಲಂಪಟತನ. ಸ್ತ್ರೀಯ ಅಕ್ಷ, ಅಕ್ಷ ಅಂದ್ರೆ ಪಗಡೆ ಆಟ. ಧೃತರಾಷ್ಟ್ರ, ಸ್ತ್ರೀ ಲಂಪಟನ ನಿನ್ನ ಮಗನಲ್ಲಿ ಉಂಟು, ಪಗಡೆ ಆಟ ಮೋಸದ ಜೂಜಾಟ ನಿನ್ನ ಮಗನಲ್ಲಿ ಉಂಟು. ಜೂಜಾಟ ಬಂತು ಅಂತಂದ್ರೆ ಜೊತೆಯಲ್ಲೇ ಬರತಕ್ಕಂಥದ್ದು ಮದ್ಯಪಾನ, ಅದು ಉಂಟೇ ಉಂಟು ಅಂತಾರೆ. ಸ್ತ್ರೀಯ ಅಕ್ಷ ಮದ್ಯಪಾನ ಕಿತವ ಮೋಸ ಮಾಡುವಿಕೆ, ಕಠಿಣವಾದ ಮಾತಾಡುವಿಕೆ, ಕಠಿಣವಾದ ಶಿಕ್ಷೆ ಕೊಡುವಿಕೆ, ವಾಕ್ಪಾರುಷ್ಯ ದಂಡಪಾರುಷ್ಯ ಕಠಿಣವಾದ ಶಿಕ್ಷೆ ಕೊಡುವಿಕೆ, ಅರ್ಥದೂಷಣ ಅನ್ಯಾಯದಿಂದ ದುಡ್ಡು ಮಾಡುವಿಕೆ, ಇದು ಏಳನ್ನು ರಾಜ ಯಾವಾಗ ಪರಿತ್ಯಾಗ ಮಾಡ್ತಾನೋ ಧೃತರಾಷ್ಟ್ರ, ಅವನಿಗೆ ಜೀವನದಲ್ಲಿ ಶಾಂತಿ ಎನ್ನುವುದು ಸಹಜವಾಗಿರತಕ್ಕಂತಹದ್ದು. ಏಕಯ ದ್ವೇ ವಿನಿಶ್ಚಿತ್ಯ ತ್ರೀನ್ನ ಚತುರ್ಭಿ ವಶೇಕುರು ಪಂಚ ಜಿತ್ವ ವಿಧಿತ್ವ ಷಟ್ ಸಪ್ತಹಿತ್ವ ಸುಖೀಭವ ಎನ್ನ ಅಣ್ಣ ಧೃತರಾಷ್ಟ್ರ, ತಾನು ಜೀವನದಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತ ಧೃತರಾಷ್ಟ್ರನ ಮೂಲಕ ವಿದುರ ತಿಳಿಸಿಕೊಟ್ಟು, ಧೃತರಾಷ್ಟ್ರ ಇಬ್ಬರು ವ್ಯಕ್ತಿಗಳು ಸತ್ತ ಮೇಲೆ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗುತ್ತಾರೆ ಅಂತ ಗೊತ್ತೋ. ಯಮಲೋಕಕ್ಕೆ ಹೋಗುವರ್ತಕ್ಕಂಥವ್ರದ್ದು ಒಂದು ಗುಂಪು, ಸೂರ್ಯಮಂಡಲ ಭೇದಿಸಿಕೊಂಡು ಅದಕ್ಕಿಂತ ಊರ್ಧ್ವ ಲೋಕಕ್ಕೆ ಹೋಗತಕ್ಕಂಥವ್ರದ್ದು ಒಂದು ಗುಂಪು. ಯಾರವರು? ಇಬ್ರು. ದ್ವೌ ಎರಡು ರೀತಿಯ ಜನ ಅಂತ, ಒಂದು ಪರಿವ್ರಾಟ ಯೋಗಯುಕ್ತ, ಮತ್ತೊಂದು ರಣೇಚ ಅಭಿಮುಖೇ ಹತಃ. ಇಬ್ಬರು ವ್ಯಕ್ತಿಗಳು ಸೂರ್ಯಮಂಡಲವನ್ನು ಭೇದಿ ಅದಕ್ಕಿಂತ ಎತ್ತರದ ಲೋಕಕ್ಕೆ ಹೋಗುತ್ತಾರಂತೆ. ಒಬ್ಬ ಸನ್ಯಾಸಿಯಾಗಿಕೊಂಡು ಒಳ್ಳೆಯ ಯೋಗಾನುಷ್ಠಾನ ಮಾಡಿಕೊಂಡಿರುವವನಾಗಬೇಕು. ಸನ್ಯಾಸಿಯಾಗಿದ್ದಾನೆ, ಪರಿವ್ರಾಟ ಸನ್ಯಾಸಿಯಾಗಿದ್ದಾನೆ. ಜೀವನದಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣ, ಪ್ರತ್ಯಾಹಾರ ಇವುಗಳನ್ನು ಜೀವನದಲ್ಲಿ ಯಾರು ಅಳವಡಿಸಿಕೊಂಡು ಇರ್ತಾನೋ ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ, ಸನ್ಯಾಸಿಯಾಗಿದ್ದಾನೆ, ತ್ಯಾಗ ಮಾಡಿದ್ದಾನೆ. ತ್ಯಾಗ ಮಾಡಿದ ಮೇಲೆ ತ್ಯಾಗ ಮಾಡಿದ್ದು ಸಾರ್ಥಕ ಆಗಬೇಕು ಅಂತಾದ್ರೆ ಆಸನ, ಪ್ರಾಣಾಯಾಮ, ಧ್ಯಾನ, ಧಾರಣಾದಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡರೆ ಅಂತ ವ್ಯಕ್ತಿ ಯಮಲೋಕವನ್ನು ಕಾಣುವುದಿಲ್ಲ ಧೃತರಾಷ್ಟ್ರ. ಅವ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಅದಕ್ಕಿಂತ ಎತ್ತರದ ಇಂದ್ರಲೋಕಕ್ಕೆ ಹೋಗಿ ತಾನು ಸೇರ್ತಾನೆ. ಇದು ಒಬ್ಬ ವ್ಯಕ್ತಿ ಅಂತಾದ್ರೆ ಇನ್ನೊಬ್ಬ ರಣೇಚ ಅಭಿಮುಖೇ ಹತಃ. ಯಾರು ಕ್ಷತ್ರಿಯನು ಯುದ್ಧದಲ್ಲಿ ಹೋರಾಡ್ತಾ ಸಾಯ್ತಾನೋ ಅವನು ಯಮಲೋಕಕ್ಕೆ ಹೋಗುವುದಿಲ್ಲ, ಅವನು ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಅಂತ. ರಣೇಚ ಅಭಿಮುಖೇ ಹತಃ, ಇದು ಒಬ್ಬ ಕ್ಷತ್ರಿಯನಿಗೆ ಸಂಬಂಧಪಟ್ಟದ್ದು, ಮತ್ತೊಂದು ಬ್ರಾಹ್ಮಣನಿಗೆ ಸಂಬಂಧಪಟ್ಟದ್ದು. ಯಾಕೆ ಹೇಳ್ತಾನೆ ಧೃತರಾಷ್ಟ್ರನ ಮೂಲಕ? ಹೌದು, ನಾಳೆ ದಿವಸ ಯುದ್ಧ, ಅರ್ಜುನನ ರಥ ಯುದ್ಧರಂಗ ಸ್ಥಳದಲ್ಲಿ ಓಡ್ತಾ ಇತ್ತಂತೆ. ಅರ್ಜುನ ಕೇಳಿದ ಕೃಷ್ಣನಲ್ಲಿ, ಕೃಷ್ಣ ಯಾಕೆ ಸಾಯಲಿಲ್ಲ, ಇವರೆಲ್ಲ ಬಿದ್ದಿದ್ದಾರಲ್ಲ ಸಾಯಲಿಲ್ಲ ಯಾಕೆ? ಕೃಷ್ಣ ಅಂದ ಸತ್ತಿದ್ದಾರೆ. ಅರ್ಜುನ ಕೆಳಗೆ ಹೇಳಿದ,
ನೋಡಿದ, ಪರೀಕ್ಷೆ ಮಾಡಿದ, ಹೌದು ಎಲ್ಲ ಹೆಣ ಸತ್ತಿದ್ದಾರೆ. ರಥಕ್ಕೆ ಬಂದ, ಕೃಷ್ಣ ಏನು ಶತ್ರು ಕೂಡ ಮುಖದಲ್ಲಿ ಜೀವಕಳೆ ಉಂಟು ನೋಡು ಅಂತ. ಇದಕ್ಕೆ ಕೃಷ್ಣ ಹೇಳಿದ, ಅವರೆಲ್ಲ ತಮ್ಮ ಕರ್ತವ್ಯ ಮಾಡಿಕೊಂಡು ಸತ್ತಿದ್ದಾರೆ, ಆದ್ದರಿಂದ ಅವರ ಮುಖದಲ್ಲಿ ಜೀವಕಳೆ ಉಂಟು. ಅವರೆಲ್ಲ ಕ್ಷತ್ರಿಯರು, ಯುದ್ಧಕ್ಕೆ ಹೆದರಿ ಓಡಿಲ್ಲ, ಯುದ್ಧಕ್ಕೆ ಎದೆ ಕೊಟ್ಟರು ಶತ್ರು. ಕ್ಷತ್ರಿಯನು ಯುದ್ಧ ಮಾಡ್ತಾ ಮಾಡ್ತಾ ಸಾಯುವುದೇ ಕ್ಷತ್ರಿಯನ ಧರ್ಮ, ಸತ್ತ ಆದ್ರಿಂದ ಮುಖದಲ್ಲಿ ಜೀವಕಳೆ ಹೊತ್ತ. ಹಾಗಾದ್ರೆ ಅಲ್ಲಿ ಯುದ್ಧರಂಗ ಸ್ಥಳದಲ್ಲಿ ಸತ್ತವರೆಲ್ಲ ಮುಖದಲ್ಲಿ ಜೀವಕಳೆ ಹೊತ್ತಿದ್ದಾರೆ, ಹೇಗೆ ನಾವೆಲ್ಲ ಬದುಕಿದವರು ಮುಖದಲ್ಲಿ ಪ್ರೇತ ಕಳೆ ಹೊತ್ತಿದ್ದೇವೋ. ನಾವು ಮಲಗಿದ್ದು ರಾತ್ರಿ ಊಟ ಮಾಡಿ ಮಲಗಿದ್ದಾನೆ, ಸ್ವಾಮಿ ಸತ್ತಿದ್ದಾರೆ, ಇಲ್ಲಪ್ಪ ಬದುಕಿದ್ದಾರೆ ನೋಡು, ನೋಡಿದ ಬದುಕಿದ, ಅಲ್ಲ ಸ್ವಾಮಿ ಸತ್ತಂತೆ ಕಾಣ್ತಾ ಉಂಟಲ್ಲ, ಏನು ಮಾಡೋಣ, ತನ್ನ ಕರ್ತವ್ಯದಲ್ಲ, ಅದರಿಂದ ಮಲಗಿದ್ರು ಸತ್ತಂತೆ ಕಾಣ್ತದೆ. ಅವರು ಸತ್ರು ಮಲಗಿದಂತೆ ಕಾಣ್ತದೆ, ನಾವು ಮಲಗಿದ್ರು ಸತ್ತಂತೆ ಕಾಣ್ತೇವೆ. ಯಾಕೆ ಅಂದರೆ ಅವರು ಕರ್ತವ್ಯ ಮಾಡಿಕೊಂಡು ಸತ್ತದ್ದು, ನಾವು ಕರ್ತವ್ಯ ಭ್ರಷ್ಟರಾಗಿ ಮಲಗಿದ್ದು, ಇಷ್ಟೇ ವ್ಯತ್ಯಾಸ ಅಂತಾರೆ. ಆದ್ರಿಂದ ರಣೇಚ ಅಭಿಮುಖೆ ಹತಃ, ತನ್ನ ಕರ್ತವ್ಯ ಮಾಡಿಕೊಂಡು ಯಾರು ತಾನು ಜೀವನದಲ್ಲಿ ಎಂತಹ ಸಮಸ್ಯೆಯನ್ನು ಎದುರಿಸ್ತಾನೋ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ ಧೃತರಾಷ್ಟ್ರ ಅಂತ ಧೃತರಾಷ್ಟ್ರನ ಮೂಲಕ ವಿದುರ ಸಮಾಜಕ್ಕೆ ತಿಳಿಸ್ತಾನೆಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ನಾಳೆ 10 ಗಂಟೆಗೆ ಪುನಃ ಸೇರೋಣ. ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ದ್ವಾದಶಾಣಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೇ ಶ್ರೀ ಗುರುಭ್ಯೋ ನಮಃ. ಏಕಂ ವಿಷರಸಃ ಹಂತಿ ಶಸ್ತ್ರೇಣ ಏಕಶ್ಚ ವಧ್ಯತೆ ಸರಾಷ್ಟ್ರಂ ಸಪ್ರಜಂ ಹಂತಿ ರಾಜಾನಂ ಮಂತ್ರವಿಪ್ಲವಃ ಅಂತ. ಧೃತರಾಷ್ಟ್ರ, ಏನೋ ನಿನ್ನ ಮೇಲೆ ನಂಬಿಕೆ ಇಟ್ಟು, ಧೃತರಾಷ್ಟ್ರ ಒಳ್ಳೆಯವ ಅಂತ ಭಾವನೆ ಇಟ್ಟು ದುರ್ಯೋಧನನನ್ನು ತಿದ್ದುವ ಬಗ್ಗೆ ನಾನು ನೀನು ಇಬ್ಬರು ಸೇರಿಕೊಂಡು ಏನೋ ವಿಚಾರ ವಿನಿಮಯ ಮಾಡಿದರೆ ಎಲ್ಲ ವಿಚಾರ ಆದಮೇಲೆ ನೀನು ನಾನು ನಿನ್ನ ಕಿವಿಗೆ ಊದಿದ ಮಾತನ್ನು ಅಷ್ಟನ್ನೂ ಕೊಂಡೋಗಿ ದುರ್ಯೋಧನನ ಕಿವಿಯಲ್ಲಿ ಹಾಕಿಬಿಡ್ತಿ. ಫಲಿತಾಂಶ ಏನು ಗೊತ್ತೋ, ಇಡೀ ರಾಷ್ಟ್ರಕ್ಕೆ ಬೆಂಕಿ ಬಿತ್ತು ಅಂತಾರೆ. ರಹಸ್ಯ ಇಟ್ಟುಕೊಳ್ಬೇಕು ಅಂತ ನಾನೇನು ಕೊಟ್ಟಿರ್ತೇನೋ, ಹಿರಿಯರೊಂದು ಮಾತಂದ್ರು, ಏನು ಗೊತ್ತೋ, ಷಟ್ಕರ್ಣಂ ಭಿದ್ಯತೆ ಮಂತ್ರ ಅಂತ ಹಿರಿಯರು ಕೊಟ್ಟ ಎಚ್ಚರಿಕೆ. 6 ಕಿವಿಗಳಿಗೆ ಒಂದು ವಿಷಯ ಹೋಯಿತು ಅಂತಂದ್ರೆ ಮತ್ತೆ ಪತ್ರಿಕೆಗೆ ಪತ್ರಿಕೆ ಕೊಡಬೇಕಾಗಿಲ್ಲ ಅಂತೆ. ಷಟ್ಕರ್ಣಂ ಭಿದ್ಯತೆ ಮಂತ್ರ ಅಂತ, ಮಂತ್ರ ರಹಸ್ಯ ಅಂತಂದ್ರೆ 4 ಕಿವಿಯಲ್ಲಿ ಇರಬೇಕಂತೆ. 4 ಕಿವಿ ಅಂದ್ರೆ ಹೇಳುವವರದ್ದು 2, ಕೇಳುವವರದ್ದು 2. 4 ಕಿವಿಯಲ್ಲಿ ಮಂತ್ರ ರಹಸ್ಯ ಇರಬೇಕು. 6 ಕಿವಿಗೆ ಹೋಯ್ತು ಅಂತಂದ್ರೆ ಹೇಳುವಾಗ ಹೇಳ್ತಾನೆ, ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿದ್ದಾನೆ ಅಂತಲೇ ಹೇಳ್ತಾನೆ. ಅವನು ಮತ್ತೊಬ್ಬರ ಹತ್ರ ಹೇಳುವಾಗ ನೋಡು ಹೇಳಬೇಡ ಅಂತ ಹೇಳಿದ್ದಾನೆ, ಯಾರಿಗೂ ದಯಮಾಡಿ ಹೇಳಬೇಡಪ್ಪ ಅಂತಲೇ ಹೇಳಿ ಅವನ ಕಿವಿಗೂ ಹಾಕಿಬಿಡ್ತಾನೆ. ಇದು ಹಿರಿಯರು ಕೊಟ್ಟ ಎಚ್ಚರಿಕೆ. ಷಟ್ಕರ್ಣಂ ಭಿದ್ಯತೆ ಮಂತ್ರ, ವಿಷ ಕುಡಿದ್ರೆ ಒಬ್ಬನೇ ಸಾಯ್ತಾನೆ, ಬಾಣಪ್ರಯೋಗ ಮಾಡಿದ್ರೆ ಒಬ್ಬನೇ ಸಾಯ್ತಾನೆ. ಯಾರಿಗೆ ಬಾಣಪ್ರಯೋಗ ಅವನೇ ಸಾಯ್ತಾನೆ, ಯಾರು ವಿಷ ಕುಡಿದಿದ್ದಾನೋ ಅವನೇ ಸಾಯ್ತಾನೆ. ವಿಷ ಕುಡಿದವನ ಪಕ್ಕದಲ್ಲಿದ್ದವನು ಸಾಯುವುದಿಲ್ಲ, ಬಾಣಪ್ರಯೋಗ ಯಾರಿಗೆ ಮಾಡಿದೆ ಅವನ ಪಕ್ಕದಲ್ಲಿದ್ದವನು ಸಾಯುವುದಿಲ್ಲ ಧೃತರಾಷ್ಟ್ರ. ಆದರೆ ಮಂತ್ರ ವಿಪ್ಲವ ಉಂಟಲ್ಲ, ರಹಸ್ಯ ಸೋರಿ ಹೋಗುವುದುಂಟಲ್ಲ, ಇದರಿಂದ ಯಾವ ರಾಷ್ಟ್ರದ ರಹಸ್ಯ ಇನ್ನೊಬ್ಬರಿಗೆ ಸೋರಿ ಹೋಯಿತೋ ಆ ರಾಷ್ಟ್ರನೇ ಹೋಯಿತು. ಸೋರಿ ಹೋದದ್ದು ಒಬ್ಬನಿಂದ ಜನ ಸತ್ತದ್ದು ಇಡೀ ರಾಷ್ಟ್ರದವರು. ಇದಕ್ಕೆಲ್ಲ ನಮ್ಮಲ್ಲಿಯೂ ಕೊರತೆ ಇಲ್ಲ ಅಂತೆ ಅಲ್ಲೋ. ನಮ್ಮ ರಾಷ್ಟ್ರದಲ್ಲಿ ಇಂಥವರು ಧೃತರಾಷ್ಟ್ರನ ಪಾಳೆಯದವರು ತುಂಬಾ ಜನ ಇದ್ದಾರಂತೆ. ನಮ್ಮ ಸೈನ್ಯದ ರಹಸ್ಯ, ನಮ್ಮ ಅಸ್ತ್ರಶಸ್ತ್ರಗಳ ರಹಸ್ಯ, ಇದನ್ನೆಲ್ಲ ನಮ್ಮ ದೇಶದಲ್ಲಿ ಉಂಡು
ಇನ್ನೊಂದು ದೇಶಕ್ಕೆ ಮಾರಾಟ ಮಾಡತಕ್ಕಂಥವ್ರು. ಇಂಥವರನ್ನು ಭೀಷ್ಮದ್ರೋಣರನ್ನು ತನ್ನಬೇಕೋ ಏನು ತನ್ನಬೇಕು ಗೊತ್ತಿಲ್ಲ. ಭೀಷ್ಮದ್ರೋಣರು ದುರ್ಯೋಧನನ ಪಕ್ಷದಲ್ಲಿದ್ದ, ಅವನ ರಹಸ್ಯಗಳನ್ನೆಲ್ಲ ಪಾಂಡವರಿಗೆ ಕೊಟ್ಟವರು. ಅಡ್ಡೇ ಇಲ್ಲ, ಅದು ಹಾಗೆ ಕೊಟ್ಟದ್ರಿಂದ ಮುಂದೆ ಒಳ್ಳೇದಾಯಿತು. ಎಂತಹ ರಹಸ್ಯವನ್ನು ಯಾರಿಗೆ ಕೊಟ್ಟರೆ ಮುಂದೆ ಒಳ್ಳೇದಾಗುತ್ತದೋ ಆ ರಹಸ್ಯವನ್ನು ಕೊಟ್ಟರೆ ಅಡ್ಡಿ ಇಲ್ಲ. ಆದ್ರೇನೋ ನಮ್ಮ ದೇಶದ ಬಗ್ಗೆ ನಾವೇನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಮಂತ್ರಗಳ ರಹಸ್ಯನೋ ಸೈನ್ಯದ ರಹಸ್ಯವೋ ಏನಾದ್ರೂ ಇಟ್ಟುಕೊಂಡ್ರೆ ನಮ್ಮ ಸೈನ್ಯದಲ್ಲೇ ಇದ್ದಂತಹ ವ್ಯಕ್ತಿಗಳು ಈ ದಿವಸದನ್ನು ಪರದೇಶಕ್ಕೆ ನಮ್ಮ ರಹಸ್ಯವನ್ನು ದಾರೆ ಎರೀತಾರಲ್ಲ, ಇಂತಹ ಪ್ರಸಂಗ ನಮ್ಮಲ್ಲಿ ಉಂಟಲ್ಲ. ಇದರಿಂದ ಏನಾಗುತ್ತದೆ, ರಹಸ್ಯವನ್ನು ದಾರೆ ಎರಿಯುವುದು ಒಬ್ಬ ಧೃತರಾಷ್ಟ್ರ, ನಿನ್ನ ಮಕ್ಕಳ ಕಿವಿಯಲ್ಲಿ ರಹಸ್ಯವನ್ನು ಹಾಕೋ ನೀನು ಒಬ್ಬ. ನಾಳೆ ದಿವಸ ಬೆಲೆ ಕೊಡಬೇಕಾದ ಇಡೀ ರಾಷ್ಟ್ರ ಬೆಲೆ ಕೊಡಬೇಕಾಗ್ತದೆ. ಆದ್ರಿಂದ ರಹಸ್ಯ ಮಂತ್ರಾಲೋಚನೆಯನ್ನು ನಾವು ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಬಿಟ್ಟು ಕೊಡಕೂಡದು. ಇದು ರಾಜನಾದವನಿಗೆ ಮೊದಲು ಬೇಕಾಗಿರತಕ್ಕಂತಹ ವಿಷಯ. ನಾನೇನೋ ಹೇಳುವಾಗ ನಿನಗೆ ಸ್ವಲ್ಪ ಮುಜುಗುರ ಅಂತ ಆಗುತ್ತದೆ, ನಿನಗೆ ಕಹಿ ಅಂತ ತೋರುತ್ತದೆ. ಆದರೆ ಇದನ್ನು ನೀನು ಜೀವನದಲ್ಲಿ ಸಹಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ ಏನು ಬಂದರೂ ಅದನ್ನು ಸಹಿಸಿಕೊಂಡ ಅಂತಂದರೆ ಆ ವ್ಯಕ್ತಿಗೆ ಜೀವನದಲ್ಲಿ ಎಷ್ಟು ಕ್ಷೇಮ ಗೊತ್ತೋ. ತಾಳಿದವ ಬಾಳಿಯಾನು ಅಂತ ತಾನೆ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ ಮತ್ತೊಂದು ಕಡೆಯಲ್ಲಿ ತಾನೆ. ಅದರಿಂದ ವ್ಯಕ್ತಿಗೆ ಬೇಕಾದ್ದೇನು, ತಾಳಬೇಕು, ತಕ್ಕ ಮೇಳ ಬೇಕು. ಒಂದು ತಾಳಬೇಕು, ತಕ್ಕ ಮೇಳ ಬೇಕು. ಕೈಯಲ್ಲಿ ಪ್ರತಿ ದಿವಸ ತಾಳ ಹಿಡ್ಕೊಳ್ಬೇಕು, ತಾಳ ತಟ್ಟಬೇಕು. ಸುಮ್ಮನೆ ತಾಳ ಮಾತ್ರ ತಟ್ಟಿದ್ರೆ ಸಾಲದು, ಆ ತಾಳಕ್ಕೆ ಸರಿಯಾಗಿ ನಮ್ಮ ಮನೆಯಲ್ಲಿ ಮೇಳನೂ ನಡೀತಾ ಇರಬೇಕು. ಮೇಳನೂ ನಡೀತಾ ಇರಬೇಕು ಅಂತಂದ್ರೆ ಪೂಜೆಯೂ ನಡೀತ, ಪೂಜೆ ಪುನಸ್ಕಾರಗಳು ನಡೀತಾರೆ. ಬರೇ ತಾಳ ತಟ್ಟುವುದು ಮಾತ್ರ ಅಲ್ಲ. ಹೇಳಿದ್ರು ಒಬ್ರು ಯಾರು, ನಮ್ಮ ಮನೆಯಲ್ಲಿ ನಿತ್ಯ ಬೆಳಿಗ್ಗೆ 7 ಗಂಟೆಗೆ ಜಾಗಟೆ ಬಡಿಯಲಿಕ್ಕೆ ಶುರು ಮಾಡುತ್ತೇವೆ. ಅಭಿಪ್ರಾಯ ಏನು, ಪೂಜೆ ನಡೆಯುತ್ತದೆ ಅಂತ. ಮತ್ತೆ ವಿಚಾರ ಮಾಡಿದಾಗ ಏನು, ಪೂಜೆ ನಡೆಯುತ್ತದೆ ಇಲ್ಲೋ ಗೊತ್ತಿಲ್ಲ, ಜಾಗಟೆ ಅಂತೂ 7 ಗಂಟೆಗೆ ಬಡಿಯುತ್ತಾರೆ. ಒಬ್ರು 7 ಗಂಟೆಗೆ ಜಾಗಟೆ ಅಂತೂ ಬಡಿತಾರೆ ಅವರ ಮನೆಯಲ್ಲಿ. ಒಳಗಿನಿಂದ ಘಂಟಾಮಣಿ ಶಬ್ದ ಆಗುತ್ತದೋ ಇಲ್ವೋ ಗೊತ್ತಿಲ್ಲ, ಪೂಜೆ ನಡೀತದೋ ಇಲ್ವೋ ಗೊತ್ತಿಲ್ಲ, ಜಾಗಟೆ ಅಂತೂ ಬಡಿ. ಅದಕ್ಕಂದ್ರು ತಾಳ ಬೇಕು, ತಕ್ಕ ಮೇಳ ಬೇಕು, ಜಾಗಟ್ಟೆ ಬಡಿಬೇಕು, ಒಳಗಿನಿಂದ ಅದಕ್ಕೆ ಸರಿಯಾಗಿ ಪೂಜೆನೂ ನಡೀಬೇಕಪ್ಪ ಅಂತ. ಒಳಗಿನಿಂದ ಘಂಟಾಮಣಿ ಶಬ್ದ ಕೇಳಬೇಕು, ಅದಕ್ಕೆ ಒಳಗಿನಿಂದ ತಕ್ಕ ಮೇಳ ಬೇಕು. ಹೊರಗಿನಿಂದ ಗಂಟೆ ಬಡಿಯುತ್ತಾರೆ, ಅದಕ್ಕೆ ಸರಿಯಾಗಿ ಒಳಗಿನಿಂದ ಜಾಗಟೆ ಬಾರಿಸಬೇಕು, ಘಂಟಾಮಣಿ ಬಾರಿಸಬೇಕು. ಒಳಗಿನಿಂದ ಅರ್ಚಕರು ಕೂತುಕೊಂಡು ಘಂಟಾಮಣಿ ಬಾರಿಸ್ತಾರೆ, ಅದಕ್ಕೆ ಸರಿಯಾಗಿ ಹೃದಯದ ಒಳಗಿನಿಂದ ಮೇಳ ಬೇಕು. ಹೊರಗಿನ ತಾಳಕ್ಕೆ ಗರ್ಭಗುಡಿಯ ಒಳಗೆ ಮೇಳ ಬೇಕು, ಗರ್ಭಗುಡಿಯ ಒಳಗಿನ ಘಂಟಾಮಣಿ ಅನ್ನತಕ್ಕಂತಹ ತಾಳಕ್ಕೆ ಶರೀರದ ಏನು ಶರೀರ ಅನ್ನತಕ್ಕಂತಹ ಗರ್ಭಗುಡಿಯ ಒಳಗೆ ಸರಿಯಾದ ಮೇಳ ಬೇಕು. ಘಂಟಾಮಣಿ ಬಾರಿಸಬೇಕು, ಜೊತೆಯಲ್ಲಿ ಮಂತ್ರ ಬರಬೇಕು, ಮಂತ್ರ ಬರಬೇಕು, ಜೊತೆಯಲ್ಲಿ ಅರ್ಥ ಒಳಗಿನಿಂದ ಇರಬೇಕು. ಇದು ಒಳಗೊಳಗೆ ತಾಳಕ್ಕೆ ತಕ್ಕ ಮೇಳ, ತಾಳಕ್ಕೆ ತಕ್ಕ ಮೇಳ ಅಂತ ಒಳಗಿನ ತನಕ ಹೋಗಬೇಕು ಧೃತರಾಷ್ಟ್ರ. ಆದ್ದರಿಂದ ಜೀವನದಲ್ಲಿ ತಾಳಬೇಕು, ಜೀವನದಲ್ಲಿ ತಾಳಬೇಕು, ಜೀವನದಲ್ಲಿ ತಾಳ್ಮೆ ಬೇಕು. ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ ತಾಳ್ಮೆ ಉಳ್ಳವ ಆದ ಅಂತಂದ್ರೆ ಜೀವ ಜಗಳನೇ ಇಲ್ಲ ಅಂತಾರೆ. ಎರಡು ಕೈ ಸೇರಿದಾಗ ಶಬ್ದ ಆಗುವುದು ವಿನಃ ಒಂದೇ ಕೈಯಿಂದ ಶಬ್ದ ಮಾಡಲಿಕ್ಕೆ ಬರುವುದೇ ಇಲ್ಲ. ಅತ್ರಿಣೆಯೇ ಪತಿತಃ ವನ್ನಿಹಿ ಸ್ವಯಮೇವ ಶಾಮ್ಯತಿಯಿಂದ. ಬೆಂಕಿ ಎಲ್ಲಿಯಂತೆ ಹಚ್ಚಿಕೊಳ್ಳುವುದು ಹುಟ್ಟಿಕೊಳ್ಳುವುದು ದೊಡ್ಡದಾಗುವುದು ಬೆಂಕಿ ಯಾವಾಗ ಅಂತೆ, ತರೆಗೆಲೆಗೆ ಬೆಂಕಿ ಬಿದ್ದಾಗ, ಒಣಗಿರತಕ್ಕಂತಹ ಹುಲ್ಲಿನ ರಾಶಿಗೆ ಬೆಂಕಿ ಬಿದ್ದಾಗ ಆ ಬೆಂಕಿ ದೊಡ್ಡದಾಗ್ತದೆ ಧೃತರಾಷ್ಟ್ರ. ಬಂಡೆಕಲ್ಲಿನ ಮೇಲೆ ಬೆಂಕಿ ಬಿದ್ದರೆ ಯಾವುದರಿಂದ ಬೆಂಕಿ ಹಾಕಿದ್ದೇವೆ, ಏನೋ 4 ತರೆಗೆಲೆಗೆ ಬೆಂಕಿ ಕೊಟ್ಟು ಬಂಡೆಕಲ್ಲಿನ ಮೇಲೆ ಹಾಕಿದ್ರೆ ಎಷ್ಟೊತ್ತು ಉರಿಯುತ್ತದೆ, ಆ ತರೆಗೆಲೆ ಇರುವಷ್ಟು ಹೊತ್ತು ಉರಿಯುತ್ತದೆ. ತರೆಗೆಲೆ ಮುಗಿಯಿತೋ ಬೆಂಕಿಯೂ ನಷ್ಟ ಆಯಿತು. ಯಾಕೆ, ಆ ಬೆಂಕಿಯನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಸಹಾಯಕ ಅಲ್ಲಿ ಇಲ್ಲ. ಅದು ಬಿಟ್ಟು ನೀವು ತರೆಗೆಲೆಗೆ ಬೆಂಕಿ ಕೊಟ್ಟು ಆ ಬೆಂಕಿಯನ್ನು ಬೆಂಕಿ ಸಹಿತ ತರೆಗೆಲೆಯನ್ನು ಕೊಂಡೋಗಿ ಬೈ ಹುಲ್ಲಿನ ರಾಶಿಗೆ ಹಾಕಿದ್ರೆ ಆ ಬೆಂಕಿ ದೊಡ್ಡದಾಯಿತು. ಯಾಕೆ, ಆ ತರೆಗೆಲೆಯಲ್ಲಿದ್ದಂತಹ ಬೆಂಕಿಗೆ ಸಹಾಯಕವಾಗಿ ಬೈಹುಲ್ಲು ಬಂದು ಸೇರಿಕೊಂಡಿತು. ಒಬ್ಬ ವ್ಯಕ್ತಿ ನಾವು ಈ ದಿವಸ ಒಬ್ಬನನ್ನು ದೂರ್ತಾ ಇದ್ರೆ ನಮಗೆ ಜನರ ಕೊರತೆ ಇಲ್ಲ. ಯಾವುದಕ್ಕೆ ಕೊರತೆ ಇಲ್ಲ, ಅದಕ್ಕೆ ತುಪ್ಪ ಹಾಕಲಿಕ್ಕೆ ಜನರ ಕೊರತೆ ಇಲ್ಲ. ಹೌದಲ್ಲ, ಅವನು ಹಾಗೆ ಸ್ವಾಮಿ, ಅವನು ಹೀಗೆ ಸ್ವಾಮಿ ಅಂತ ಹೀಗೆ ಹೇಳಿ ಅವನಿಗೆ ಅಂತ ಮತ್ತಷ್ಟು ಹೇಳಿಕೊಡುವುದಕ್ಕೆ ನಮ್ಮಲ್ಲಿ ಜನರ ಕೊರತೆ ಇಲ್ಲ ಅಂತೆ. ಸುಮ್ಮನೆ ಯಾಕೆ ಜಗಳ ಮಾಡ್ತೀರ, ಅವರ ಹತ್ರ ನಿಮ್ಮ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವರಿರ್ತಾರೆ, ಯಾಕೆ ಜಗಳ ಬೇಕು ನಮ್ಮಲ್ಲಿ ಅಂತ ಹೇಳತಕ್ಕಂತಹ ಜನ ಈ ದಿವಸ ಕಮ್ಮಿ ಇದ್ದಾರೆ ಅಂತ ಧೃತರಾಷ್ಟ್ರ.
ಬೇಕು ವ್ಯಕ್ತಿಗೆ ತಾಳ್ಮೆ. ಪಾಂಡವರು ಹಾಗೆ, ಪಾಂಡವರು ಹೀಗೆ ಮಾಡಿರ್ಬೋದು, ಪಾಂಡವರು ನಿನ್ನ ಮಕ್ಕಳಿಗೆ ಏನೋ ಅನ್ಯಾಯ ಮಾಡಿರ್ಬೋದು, ಆದ್ರೆ ಸಹಿಸಿಕೋ ಎಲ್ಲವನ್ನು. ಅತ್ರನೇ ಪತಿತಃ ವನ್ನಿಹಿ ಸ್ವಯಮೇವ ಶಾಮ್ಯತಿ. ಶಾಂತಿ ಖಡ್ಗ ಕರೆ ಕರೆ ಯಸ್ಯ. ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಕ್ಕೆ ಬಹಳ ಸುಲಭ ಉಪಾಯ ಏನು ಗೊತ್ತೋ? ಕೈಯಲ್ಲಿ ಕತ್ತಿ ಬೇಕು. ಕತ್ತಿ ಇತ್ತು ಅಂತಂದ್ರೆ ಯಾವ ವ್ಯಕ್ತಿಯನ್ನು ಜೀವನದಲ್ಲಿ ಸೋಲಿಸಬಹುದು. ಎಂತಹ ಕತ್ತಿ? ಶಾಂತಿ ಖಡ್ಗ, ಸಮಾಧಾನ ಎನ್ನತಕ್ಕಂಥ ಒಂದು ಕತ್ತಿ ನಮ್ಮ ಕೈಯಲ್ಲಿ ಇತ್ತು ಅಂತಂದ್ರೆ ಯಾರ ಜೊತೆನೂ ನಮಗೆ ಜಗಳದ ಪ್ರಸಂಗನೇ ಇಲ್ಲ. ಜನ ನಮ್ಮನ್ನು ಏನಂತಾರೆ ಗೊತ್ತೋ? ಈಗ ಅಕಸ್ಮಾತ್ ನೀವೇ ಯಾರೋ ದಾರಿಯಲ್ಲಿ ಹೋಗೋನು, ನಾಲ್ಕು ಹೊಡೆದ್ರಿ, ನನಗೇನೆ ನಾಲ್ಕು ಹೊಡೆದ್ರಿ, ನಾನು ತೆಪ್ಪಗಿದ್ದೆ, ಅಕ್ಕಪಕ್ಕದಲ್ಲಿದ್ದರು ಏನು ಮಾತಾಡ್ತಾರೆ, ದುರ್ಬಲ, ಬಲ ಇಲ್ಲ, ನಾಲ್ಕು ಹಿಂದೆ ಹೊಡಿಬಾರ್ದಿತ್ತ, ದುರ್ಬಲ, ಏನು ಶಕ್ತಿ ಇಲ್ಲ, ಏನು ತಕ್ಕತ್ತೆ ಇಲ್ಲ ಅಂತ ನನಗೆ ಒಂದಷ್ಟು ಬೈತಾರೆ ಅಷ್ಟೇ ತಾನೆ, ನನ್ನನ್ನು ದುರ್ಬಲ ಅಂತ ಜನ ಭಾವಿಸ್ತಾರೆ ಅಷ್ಟೇ ವಿನಃ ಜಗಳಕ್ಕೆ ಪ್ರಸಂಗ ಇಲ್ಲ ಅಲ್ಲ ಅಲ್ಲಿ. ಅದು ಬಿಟ್ಟು ಅವ ನಾಲ್ಕು ಹೊಡೆದ್ದಾನು, ನಾನು ಎಂಟು ಹೊಡೆದ್ರೆ, ಅವ ಮತ್ತೆ 16 ಹೊಡೆದ್ರೆ